ಈ ವಿಡಿಯೋಗೆ ಕ್ಯೂ ಕೊಡ್ತೀನಿ ಆಯಿತಾ? ಸುವರ್ಣ ನ್ಯೂಸ್ ಚಾನೆಲ್ನ ಕೆಲವು ಸಿಬ್ಬಂದಿಗಳು ದರ್ಶನ್ ಅವರ ಮೇಲೆ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಆಡಿರ್ತಾರೆ. ಇದಕ್ಕೆ ಬೇಸರ ಮತ್ತು ಆಕ್ರೋಶಗೊಂಡಂತಹ ಡಿವಾಸ್ ಅಭಿಮಾನಿಗಳು ಸುವರ್ಣ ನ್ಯೂಸ್ ಚಾನಲ್ಗೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ, ನಮಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ರಸ್ತೆಯಲ್ಲಿ ಕೂಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನು ಕೂಡ ಹೇಳ್ತಾರೆ. ಈ ಜಾಗದಲ್ಲಿ ನಾನಿರಲ್ಲ, ಆದರೆ ಮಂಜು ಅನ್ನೋ ಡಿವಾಸ್ ಅಭಿಮಾನಿ ಶೂಟ್ ಮಾಡಿರ್ತಾರೆ, ನಮ್ಮ ಚಾನಲ್ ಕಲಿಸ್ಕೊಡ್ತಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಬರ್ತಿದ್ದೀನಿ. ಏನಂತ ಬಹಿರಂಗವಾಗಿ ಅವ್ರ ಚಾನಲ್ ಕರ್ನಾಟಕ ಜನತಾ ಹೀಗಿದ್ರು ಅದನ್ನ ಬರ್ತಿದ್ದೀನಿ ಅವ್ರ ಸುದ್ದಿವಾಹಿನಿಯಲ್ಲಿ, ಅವ್ರ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಅವ್ರ ಚಾನಲ್ ಅಲ್ಲಿ ಬರ್ತಿದ್ದೀನಿ. ಇಲ್ಲ ಎಲ್ಲಾರು ಗಾಡಿಲಿ ಕಮಿಷನ್ ನಾವು ಅವ್ರಿಗೆ ಸಹಕಾರ ಕೊಡಬೇಕು. ಪೊಲೀಸ್ ಇಲಾಖೆಗೆ ನಾವು ಖಂಡಿತ ಸಹಕಾರ ಕೊಡಲೇಬೇಕು. ಏನಕ್ಕೆಂದ್ರೆ ಅವ್ರು ನಮ್ಗೆ ಸಹಕಾರ ಕೊಡ್ತಾರೆ. ಹೇಳಿ ಈಗ ಅದಕ್ಕೆ ಕಾನೂನು ಸುವ್ಯವಸ್ಥೆ ಅಂತ ಐತೆ. ಸುಮ್ನೆ ನಾವೇನೇನೋ ಮಾಡ್ಬಿಟ್ರೆ ಕೂಗಾಡ್ಬಿಟ್ರೆ ಕಿರ್ಚಾಡ್ಬಿಟ್ರೆ ನ್ಯಾಯ ಸಿಗಲ್ಲ. ಒಂದ್ ನಿಮಿಷ ಆಯ್ತು, ಅದಕ್ಕೆ ತಾನೇ ನಾವು ಬಂದಿರೋದು. ಈಗ ನಾವು 4 ಜನ ಒಳಗೋಗಿ ಮಾತಾಡ್ಕೊ ಬರ್ತೀವಿ. ಅವ್ರು ಅದಕ್ಕೆ ಬೆಲೆ ಕೊಡೋದ್ರೆ ಮುಂದಿನ ಮಾಡೋ. ಏ ಮಗ, ಎಲ್ಲ ಪಾರ್ಕ್ ಅವರ ನಡೀರಿ, ಅವ್ರು ಮಾತಾಡ್ಕೊ ಬಂದ್ಮೇಲೆ ತಿರ್ಗಾ ಇಲ್ಲೇ ಕುಂತ್ಕೊಳ. ಏನಾಯ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ಬಸ್ ಪೂರ್ತಿ ದರ್ಶನ್ ಅವ್ರ ಅಭಿಮಾನಿಗಳನ್ನ ಕೂರಿಸ್ಕೊಂತಾರೆ, ಇನ್ನೊಂದು ಬಸ್ ಪೂರ್ತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೇನ್ ಇರ್ತಾರಲ್ಲ ಅವ್ರನ್ನ ಕೂರಿಸ್ಕೊಂಡು ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅವ್ರನ್ನ ಬಿಡ್ತಾರೆ ಆಯ್ತಾ. ಮತ್ತೆ ಇವರು ದರ್ಶನ್ ಅವ್ರ ಅಭಿಮಾನಿಗಳು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುವರ್ಣ ನ್ಯೂಸ್ ಚಾನೆಲ್ನ ಸಿಬ್ಬಂದಿಗಳ ಮೇಲೆ FIR ಮಾಡ್ತಾರೆ. ಇಲ್ಲಿವರೆಗೆ ಆಗಿದೆ ಆಯ್ತಾ, ಮುಂದಕ್ಕೇನು ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮೇ ಬಿ ಬಹುಶಃ ಇವರು ಅವರು ಮಾತುಕತೆ ಕೂರ್ತಾರೆ, ಅವರು ಕ್ಷಮೆ ಯಾಚಿಸ್ತಾರೆ, ಆ ವಿಡಿಯೋನ ಶೂಟ್ ಮಾಡ್ತಾರೆ,
ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಮುಂದೊಂದು ದಿನಗಳಲ್ಲಿ ಏನೇನಾಗುತ್ತೆ ಅಂತ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ನಾನು ಬ್ಯುಸಿ ಇದ್ದೆ ಆಯಿತಾ ಬೆಳಗ್ಗೆಯಿಂದ, ಸೊ ವಿಡಿಯೋ ಮಾಡಿಲ್ಲ. ಇಂಪಾರ್ಟೆಂಟು ಇದೊಂದು, ಪಾಪ ಕಾಯ್ತಾ ಇರ್ತೀರಾ ಅಂತ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು.